ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ಈ ವಿಷಯವಾಗಿ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. 8 ವಾರಗಳ ಮಟ್ಟಿಗಷ್ಟೇ ಬಳ್ಳಾರಿಗೆ ಹೋಗೋದಕ್ಕೆ ಅನುಮತಿಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಅರ್ಥಾತ್ 2 ತಿಂಗಳಷ್ಟೇ ಷರತ್ತುಬದ್ಧ ಅನುಮತಿಯೊಂದಿಗೆ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಗೆ ತೆರಳಲಿಕ್ಕೆ ಅವಕಾಶ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ನಾನಾಗ್ಲೇ ಕೇಳ್ತಾ ಇದ್ದೆ, 8 ವಾರಗಳ ಮಟ್ಟಿಗೆ ಅನುಮತಿ ಕೊಡಿ ಅಂತ ಜನಾರ್ದನ ರೆಡ್ಡಿ ಅವರೇ ಕೋರ್ಟ್ ಮುಂದೆ ಕೇಳ್ಕೊಂಡದ್ದ ಹೇಗೆ? ಖಂಡಿತವಾಗ್ಲೂ ಜನಾರ್ದನ್ ರೆಡ್ಡಿ ಅವರೇ ಒಂದು ವಿಶೇಷ ಅರ್ಜಿಯನ್ನ ಸಲ್ಲಿಸಿ 8 ವಾರಗಳ ಕಾಲ ಬಳ್ಳಾರಿ ಮತ್ತು ಅನಂತಪುರಲ್ಲಿ ತೆರಳಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು. ಈ ಪ್ರಕರಣದ ವಿಚಾರಣೆಯನ್ನ ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡಿತ್ತು. ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ತೆರಳಲಿಕ್ಕೆ ಅವಕಾಶವನ್ನ ಮಾಡಿಕೊಡುವಂತೆ ಅರ್ಜಿ ಸಲ್ಲಿಸುತ್ತಿರುವಂಥದ್ದು ಕೂಡ ಇದೇ ಮೊದಲಲ್ಲ. ಈ ಹಿಂದೆ ಪುತ್ರಿಯ ವಿವಾಹ ನಡೆದಂತ ಸಂದರ್ಭದಲ್ಲೂ ಕೂಡ ಅವರು ಅವಕಾಶವನ್ನ ಕೇಳಿದ್ರು. ಜೊತೆಗೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಅವರು ಸುಪ್ರೀಂ ಕೋರ್ಟ್ಗೆ ವಿಶೇಷ ಮನವಿಗಳನ್ನ ಮಾಡಿಕೊಳ್ಳುವ ಮೂಲಕ 2 ದಿನ 4 ದಿನ 1 ವಾರಗಳ ಕಾಲ ಅವರು ಬಳ್ಳಾರಿಗೆ ತೆರಳಿ ಮತ್ತೆ ವಾಪಸ್ ಆಗ್ತಾ ಇದ್ರು. ಆದ್ರೆ ಇದೇ ಮೊದಲ ಬಾರಿಗೆ ಅವರು 8 ವಾರಗಳ ಕಾಲ ಅಂದ್ರೆ ಒಂದು 2 ತಿಂಗಳ ಸುದೀರ್ಘ ಅವಧಿಗೆ ಅವರು ಅವಕಾಶವನ್ನ ಕೇಳಿದ್ರು. ಹಾಗಾಗಿ ಇದು ಒಂದು ಸುದೀರ್ಘವಾದಂತ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ನಡೆಸಿತ್ತು. 2 ತಿಂಗಳ ಕಾಲ ಜನಾರ್ದನ್ ರೆಡ್ಡಿ ಅವರನ್ನ ಬಳ್ಳಾರಿಗೆ ಕಳಿಸಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆಗಳಾಯ್ತು, ವಿಚಾರಣೆ ಕೂಡ ಆಯ್ತು. ಇದಕ್ಕೆ CBI ಕೂಡ ತನ್ನದೇ ಆದಂತ ವಾದವನ್ನ ಮುಂದಿಟ್ಟಿತ್ತು. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರ ಪರ ವಕೀಲರು ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಮುಂದಿಟ್ಟಿದ್ರು. ಜನಾರ್ದನ್ ರೆಡ್ಡಿ ಸಾಕ್ಷ್ಯಗಳನ್ನ ನಾಶ ಮಾಡಬಹುದು, 2 ತಿಂಗಳ ಕಾಲ ಅವರು ಬಳ್ಳಾರಿಯಲ್ಲಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನ ಬೀರಬಹುದು, ಸಾಕ್ಷಿಗಳನ್ನ ತಿರುಚುವಂತಹ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ, ಹಾಗಾಗಿ ಅವಕಾಶವನ್ನ ಮಾಡಿಕೊಡಬಾರದು ಅಂತ ಹೇಳಿತ್ತು. ಆದಾಗ್ಯೂ ಕೂಡ ಜನಾರ್ದನ್ ರೆಡ್ಡಿ ಅವರ ಪರವಾಗಿರುವಂತಹ ವಕೀಲರು ಕೂಡ ಅವರು ಹೇಳಿರುವಂತದ್ದು, ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಸಾಕಷ್ಟು ಬಾರಿ ತೆರಳಿದ್ದಾರೆ, ಆದ್ರೆ ಎಲ್ಲೂ ಕೂಡ ಪ್ರಕರಣದ ವಿಚಾರಗಳಲ್ಲಿ ಮೂಗು ತೂರಿಸಿಲ್ಲ, ಮತ್ತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತ ಪ್ರಯತ್ನವನ್ನ ಮಾಡಿಲ್ಲ, ಅದರ ಆಧಾರದ ಮೇಲೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಿದ್ರು. ವಾದ ಮತ್ತೆ ಪ್ರತಿವಾದ ಆಲಿಸಿ ಈಗ 8 ವಾರಗಳ ಕಾಲ ಬಳ್ಳಾರಿ ಮತ್ತೆ ಅನಂತಪುರ ತೆರಳಿಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಸುಪ್ರೀಂ ಕೋರ್ಟ್ನ ಅನುಮತಿಯ ಮೇರೆಗೆ 8 ವಾರಗಳ ಕಾಲ ಬಳ್ಳಾರಿಗೆ ಪ್ರವೇಶ ಮಾಡಲಿಕ್ಕೆ ಜನಾರ್ದನ ರೆಡ್ಡಿ ಅವರಿಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ, ಷರತ್ತುಬದ್ಧ ಅನುಮತಿಯನ್ನ ಕಲ್ಪಿಸಿಕೊಟ್ಟಿದೆ. ಯಾವಾಗಲೇ ಬಳ್ಳಾರಿಗೆ ಹೋದರೂ ಕೂಡ ಆ ಸಂದರ್ಭದಲ್ಲಿ SPಗೆ ಮಾಹಿತಿಯನ್ನ ಕೊಡಬೇಕು ಅಂತ ತಿಳಿಸಿದ್ದು. 8 ವಾರಗಳ ಮಟ್ಟಿಗೆ ಅನುಮತಿಯನ್ನ ಕೊಟ್ಟಿದೆ.